ತಾಲೂಕ ಸಾರ್ವಜನಿಕ ಆಸ್ಪತ್ರೆಗೆ ಡಿಸಿ ಭೇಟಿ, ದಲಿತ ವಿದ್ಯಾರ್ಥಿ ಪರಿಷತ್ ಮನವಿ. ನಗರವು ಇಂದು ಬೃಹತ್ ಮಟ್ಟದಲ್ಲಿ ಬೆಳೆದು ಜಿಲ್ಲಾ ಕೇಂದ್ರವಾಗುವ ದೊಡ್ಡ ನಗರವಾಗಿದೆ. ಆದರೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಗಳ ಬಗ್ಗೆ ಹಾಗೂ ನಗರದಲ್ಲಿ ಹಲವಾರು ಸರ್ಕಾರಿ ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದು ವಸತಿ ನಿಲಯಗಳಿಗೆ ಒದಗಿಸಬೇಕಾದ ಆಹಾರ ಸುರಕ್ಷತೆ ಮತ್ತು ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳು ಜಾಗೃತಿ ಮೂಡಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಈಗಾಗಲೇ ಕಳೆದ ಬಾರಿ ಮೆಟ್ರಿಕ್ ನಂತರ ಅಂಬೇಡ್ಕರ್ ಬಾಲಕಿಯರ ವಸತಿ ನಿಲಯಗಳಲ್ಲಿ ಕಲುಷಿತ ಆಹಾರ ಮತ್ತು ಕಲುಷಿತ ನೀರು ಸೇವಿಸಿ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿ ಚಿಂತಾಜನಕ ಸ್ಥಿತಿಗೆ ತಲುಪಿದ್ದು ಉದಾಹರಣೆ ಇದ್ದು ಅದರಿಂದ ತಾವುಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ನಗರದ ಎಲ್ಲ ವಸತಿ ನಿಲಯದಲ್ಲಿ ಸುರಕ್ಷತಾ ಕ್ರಮವನ್ನು ನಿರ್ವಹಿಸಲು ಮತ್ತು ಜಾಗೃತಿಯನ್ನು ಮೂಡಿಸಲು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲು ತಾವುಗಳು ಸೂಚಿಸಬೇಕು. ಹಾಗೂ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದ್ದು ತಾವುಗಳು ಪರಿಶೀಲನೆ ಮಾಡಬೇಕು ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಮೌನೇಶ ಜಾಲ್ವಾಡಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಮನವಿ ನೀಡಿದರು. ಪ್ರತಿ ಗುರುವಾರ ಕೊನೆ ಇಟ್ಕೊಂಡು ಅಂತ ಜಿ ಎಂ ಕೆ ಅದರ ಬೆಳ್ಳಿಂದ ಹಾಕ್ಸಿದಾರ ಅವರು ಎಲ್ಲ ಕಾಲೇಜಿನಿಂದ ಅರವತ್ತು ಮೂರ ಇರೋದು ಇದೆ ಸರ್. ಅಧಿಕಾರಿಗಳು ಸಿಗಲ್ಲ ಇನ್ನೊಂದು ಸರ್ ಲಾಸ್ಟ್ ಟೈಮ್ ಹೋಗಿ ಮೂರನೇ ಅಂತಂದ್ರೆ ಅವಾಗ ಕೂಡ ನಮಗೆ ಐವತ್ತರ ವಿದ್ಯಾರ್ಥಿಗಳು ಮಾಡಿದ್ದಾರೆ ಕೊಡ್ತೀವಿ ನೀವು ಹೋಗಿ ಹಾಗಾಗಿ ಅದನ್ನು ಮತ್ತೆ ನಾವು ಹೇಳಿ ಮನೆ ದೇವಸ್ಥಾನ ನಾನು ಮಾಡಿದ್ರೆ ಅವರು ಅಂದರೆ ದಾತೃಸ್ಥಳಗಳು ಆಸ್ತಿ ಕೊಡಿಸಿ ಸಜೆಸ್ಟ್ ಮಾಡಿ ಮನೆಗಳು ನೀವು ಅದನ್ನು ನೋಟಿಸ್ ಮಾಡಿದ್ದಾರೆ ಅವರು ಮನೆ ಈಗಾಗಲೇ ಒಂದು ಜಸ್ಟ್ ಎರಡು ತಿಂಗಳಾಗಿ ಅವರು ಕೂಡ ಏನು ಸಾಮಾನ್ಯ ತಗೊಂಡು ಹಾಗಾಗಿ ಪ್ರೈವೇಟ್ ತಾವು ಯಾವ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ ತಾಲೂಕಾ ಘಟಕದ ಅಧ್ಯಕ್ಷ ದುರ್ಗೇಶ್ ಕಲ್ಮಂಗಿ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ನರಸಪ್ಪ ಅಮರಾಪುರ್, ಮುಖಂಡರಾದ ಹನುಮಂತ ಹಂಪನಾಳ್, ಮರಿಯಣ್ಣ ಸಿಂಧನೂರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.